जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड बीजापुर। सुमार 13 जन मान्य सदस्य चर्चे भागवहिसिदरु। ಏಳು ಜನ ಮಾನ್ಯ ಸದಸ್ಯರುಗಳು ಕೋಟಾ ಶ್ರೀನಿವಾಸ ಪೂಜಾರಿ ಆದಿಯಾಗಿ, ಲೋಕಪಕ್ಷದ ನಾಯಕರು ಆದಿಯಾಗಿ, ಭಾರತೀಯ ಜನತಾ ಪಕ್ಷದಿಂದ 5 ಜನ ಕಾಂಗ್ರೆಸ್ ಪಕ್ಷದಿಂದ, ಒಬ್ಬರು ತಿಪ್ಪೇಸ್ವಾಮಿಯವರು ಜೆಡಿಎಸ್ನಿಂದ ಭಾಗವಹಿಸಿ ಮಾತನಾಡಿದ್ದಾರೆ. ಹೇಳೋದು ಬಿಡಿಸಿ, ಇನ್ನೂ ನೀವು ಅಣೆಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ, ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ, ಕೋಮುವಾದಿ ಆದ್ರೆ ಅಲ್ಲೇ ಕೂತ್ಕೊ. ರಾಷ್ಟ್ರ ಏನ್ ಸ್ವಾತಂತ್ರ್ಯ, ನೀವೇ ರಾಷ್ಟ್ರ ಸ್ವಾತಂತ್ರ್ಯ ಇತ್ತಂಗ್ ಕೊಟ್ಟವ್ರು ಸ್ವಾತಂತ್ರ್ಯನ. ಸುಮ್ಮನೆ ಇವೆಲ್ಲ ಯಾಕ್ರಿ ಮಾತಾಡ್ತೀರಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ರಾಷ್ಟ್ರವಾದಿಗಳಲ್ಲ, ಸ್ವಾತಂತ್ರ್ಯದಲ್ಲಿ ಸುಮ್ಮನೆ ಕೂತಿದ್ದವರು ರಾಷ್ಟ್ರವಾದಿಗಳು. ಏನ್ರಿ ಇದು ವಿಚಿತ್ರ, ಏನ್ರಿ ವಿಚಿತ್ರ ಇದು? ಯಾರ್ರಿ ರಾಷ್ಟ್ರವಾದಿಗಳು? ನಾವು ರಾಷ್ಟ್ರವಾದಿಗಳು, ನಾವು ನಿಜವಾದಂತ ರಾಷ್ಟ್ರವಾದಿಗಳು. ನೀವು ಅವತ್ತಿನ ಕಾಂಗ್ರೆಸ್ ಅಂದ್ರೆ ರಾಜಕೀಯ ಸಭಾಪತಿಯವರು ಒಬ್ರು ಮಾತಾಡಿ, ರವಿಕುಮಾರ್ ಈಗ ರವಿಕುಮಾರ್ ಕೂತ್ಕೊಳ್ಳಿ, ಆಮೇಲೆ ಮಾತಾಡಿ, ಮುಗಿಸ್ಬಿಡ್ತೇನೆ. ಒಂದ್ ನಿಮಿಷ, ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ನೀವು ಮಾತಾಡಬಾರದು. ಯಾರೇ ಹೇಳ್ತೀನಿ ನಿಮಗೆ, ಸಭಾ ನಾಯಕರು ಮಾತಾಡುವಾಗ ಉಳಿದವರು ಮಾತಾಡಬಾರದು. ಆಯ್ತು ಮಾತಾಡಿ, ಯಾರು ಮಾತಾಡುವ ಎರಡನೇ ಬಾರಿ ಫಸ್ಟ್ ಟೈಮ್ ಅಲ್ಲ, ಎರಡನೇ ಬಾರಿ ಆಗಿ ಮಾಡೋದಾದ್ರೆ ನಾಮಿನೇಟ್ ಮಾಡಿಸ್ಕೊಳ್ಳಿ, ಕೂತ್ಕೊಳ್ಳಿ. ಯಾಕಂದ್ರೆ ಸಮರ್ಥವಾಗಿ ಮುಖ್ಯಮಂತ್ರಿ ಸಮರ್ಥನೆ ಮಾಡ್ತೀರಿ, ಅಲ್ಲಲ್ಲ ಕೂತ್ಕೊಳ್ಳಿ ಪ್ಲೀಸ್. ಹೇಗ್ ಸಭಾಪತಿಯವರಿಗೆ, ಸಭಾಪತಿಯವರಿಗೆ ಗೌರವ ಕೊಡ್ರಿ. ಅಲ್ರಿ ನೀವು ಇಬ್ರು ಮಾತಾಡಿ, ಹೇಳಿಯೇ ಬಚಾವಾಗ್ತೀರಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಆ ವಿಚಾರದಲ್ಲಿ ನಮ್ಗೆ ಅವ್ರನ್ನ ಮೀರಿಸುವ ಶಕ್ತಿ ಇಲ್ಲ ಸಭಾಪತಿ ಅವರೇ. ನೀವು ಸುಳ್ಳನ್ನ ಸುತ್ತಿ ತಲೆ ಮೇಲೆ ಹೊಡೆದಾಗ ಹೇಳ್ತೀರಿ, ಅದು ಯಾಕೆ ಹೇಳ್ತೀರಿ? ಅದೊಂದು ಅದ್ಭುತವಾದ ಕೆಲಸ. ಈ ರಾಜ್ಯದ ಜನ ತೀರ್ಮಾನ ಮಾಡಿ ಯಾರು ಸುಳ್ಳು ಹೇಳ್ತಾರೆ, ಕೂತ್ಕೊಂಡು ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅಂತ ಸುಳ್ಳೊಂದು ಕಡತಕ್ಕೆ ಹಾಕ್ಬೇಡ್ರಿ. ನಾವು ನೀವಲ್ಲ, ನೀವು ಸತ್ಯ ಹೇಳ್ತೀರಿ ಅಂತ ಹೇಳ್ತೀರಿ, ನಮ್ಮನ್ನ ಸುಳ್ಳು ಹೇಳ್ತೀರಿ ಅಂತ ಹೇಳ್ತೀರಿ. ನೀವು ಸುಳ್ಳು ಹೇಳ್ತಾ ಇದ್ರು ಸತ್ಯನೇ ಹೇಳ್ತೀವಿ ಅಂತ ಹೇಳ್ತೀರಿ, ಏನ್ ಮಾಡಕ್ಕಾಗತ್ತೆ? ಮುಖ್ಯಮಂತ್ರಿ ಸುಳ್ಳು ಹೇಳಿದ್ರು ಅನ್ಪಾರ್ಲಿಮೆಂಟ್ ಆಗುತ್ತೆ, ಸತ್ಯಕ್ಕೆ ದೂರವಾದ ಅಂತ ಹೇಳ್ಬೇಕು. ಏನು ಎರಡೂ ಒಂದೇ, ಅನ್ಪಾರ್ಲಿಮೆಂಟ್ರಿ ಏನಲ್ಲ ಸುಳ್ಳು ಅನ್ನೋದು, ಈಗ ಪಾರ್ಲಿಮೆಂಟ್ರಿನೇ ಅದು. ಓಕೆ ಸರಿ, ಪಾರ್ಲಿಮೆಂಟ್ ಅನ್ಪಾರ್ಲಿಮೆಂಟ್ರಿ ಅಲ್ಲ ಸುಳ್ಳು ಅನ್ನೋದು. ಆಯ್ತು, ನೀವು ನಿಮ್ಮ ಅಪ್ಪಣೆ ಮೇರೆಗೆ ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ಹೇಳ್ತಾರೆ, ಆಗ್ಬೋದಾ? ಓಕೆ सत्य के मेरे हाथ में यूनिट लोन कितने ही सालों से, अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है बुरा होकर निकल जाएगा। जहाँ बड़े बड़े ऑपरेशन फेल हो जाते वहाँ पर ये दवा काम करती है।